ಯಾಕೆ ಪರದಲ್ಲಿ ಅಂತ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒತ್ತಾಯ ಮಾಡ್ತಾಯಿದ್ದೆ. ಅವರು ಈ ಒತ್ತಡ ಬೇಡ ಅಂತ ಹೇಳಿ ಈ ಬಾರಿ ನಾನು ನಿಲ್ಲೋದಿಲ್ಲ, ವಿಜೇಂದ್ರ ಅವರು ನಿಲ್ತಾರೆ ಅಂತ ಒಂದು ಸಲಹೆ ಕೊಟ್ಟರು. ಅದೊಂದು ಸಲಹೆ ಅಷ್ಟೇ. ಆ ಸಲಹೆ ಬೇರೆ ಬೇರೆ ರೀತಿ ವಿಶ್ಲೇಷಣೆ ಆಗೋದ್ರಿಂದ ಇವತ್ತು ಅವರು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಅಂತಿಮವಾಗಿ ಇಷ್ಟೇ, ಶಿಕಾರಿಪುರದ ಜನರ ಪ್ರೀತಿ ವಿಶ್ವಾಸವನ್ನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರು ಎಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ, ಹೀಗಾಗಿ ಅದು ಮುಂದುವರಿಬೇಕನ್ನುವಂಥ ದೃಷ್ಟಿಯಿಂದ ನಿನ್ನೆ ಅವರು ಹೇಳಿಕೆ ಕೊಟ್ಟಿದ್ದರು. ಆದರೆ ಅಂತಿಮವಾಗಿ ಇದರ ಬಗ್ಗೆ ನಿರ್ಧಾರ ಮಾಡಬೇಕಾಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾಜಿಯವರು ವರಿಷ್ಠರು ಇದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇದರ ಬಗ್ಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಮುಂದಿನ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕನ್ನುವಂಥದ್ದು ಕೂಡ ಅವರೇ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಅವ್ರ ಜೊತೆಗೆ ಮಾತನಾಡಿದ್ದೀವಿ, ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ನಮಗೆ. ನನ್ನ ಒಂದು ಕ್ಷೇತ್ರದ ಜನರ ಒತ್ತಾಸೆಯಿಂದ ಆ ಥರ ಹೇಳಿರುವಂಥದ್ದು ನನ್ನ ಒಂದು ಸಲಹೆ ಮಾತ್ರ. ಅಂತಿಮವಾಗಿ ಪಕ್ಷ ಏನು ಹೇಳ್ತಾ ಇದೆ ನಾವೆಲ್ಲರೂ ಕೂಡ ಕೇಳೋಣ, ನೀವು ಕೂಡ ಕೇಳ್ರಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದರ ಮೇಲೆ ಅವರು ರಿಟೈರ್ ಆದರು ಹಂಗಾದರು ಅಂತಂದು ಹಲವಾರು ವಿಶ್ಲೇಷಣೆ ಆಗಿರೋ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ, ನೀನು ಹೇಳಿದೆಯಲ್ಲಪ್ಪ ಟೈರ್ಡು ಇಲ್ಲ ರಿಟೈರ್ಡು ಇಲ್ಲ, ನಾಳೆಯಿಂದನೇ ಕಾರ್ಯಕ್ರಮ ಹಾಕು, ನಾನು ಜನರ ಮಧ್ಯೆ ಹೋಗೋಣ, ನುಗ್ಗಿ ಕೆಲಸ ಮಾಡೋಣ, ಸರ್ಕಾರ ಕೆಲಸಗಳನ್ನು ಹೇಳೋಣ, ಕೇಂದ್ರ ರಾಜ್ಯ ಸರ್ಕಾರದ್ದು ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ತರೋದೇ ನನ್ನ ಗುರಿ, ಅದರಲ್ಲಿ ಎರಡು ಮಾತಿಲ್ಲ, ತಡ ಮಾಡ್ದೇ ನೀವು ಮಾಡಿ ಅಂಥೇಳಿ 28ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನು ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಅವರು ಭಾಗವಹಿಸ್ತಾರೆ. ಅವತ್ತು ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಕ್ರಮಗಳಿರ್ತದೆ, ರಣನೀತಿ ಇರ್ತದೆ, ಅದನ್ನು ಅವರೇ ಪ್ರಕಟಣೆಯನ್ನು ಮಾಡ್ತಾರೆ. ಮತ್ತು ನಾನೀಗಾಗಲೇ ಹೇಳಿದ್ದೇನೆ, ಯಡಿಯೂರಪ್ಪ ಅವರು ಅಂದರೆ ಒಂದು ದೊಡ್ಡ ಶಕ್ತಿ. ಕರ್ನಾಟಕ ರಾಜಕಾರಣದಲ್ಲಿ 4 ದಶಕಗಳಿಂದ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ, ಜನಮಾನಸದಲ್ಲಿ ನಿರಂತರವಾಗಿ ಅವರು ನಿಂತಿದ್ದಾರೆ. ಈಗಲೂ ಕೂಡ ಅವರಿಗೆ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರಪ್ಪ ಅಂತಂದರೆ ಬಿ ಎಸ್ ಯಡಿಯೂರಪ್ಪ ಸಾಹೇಬ್. ಹೀಗಾಗಿ ಅವರು ಜನರ ಮಧ್ಯೆ ಇದ್ದು ಜನರಿಂದ ಬೆಳೆದಂಥವರು. ಹೀಗಾಗಿ ಅವ್ರು ಹೇಳಿದ್ದಾರೆ, ಒಂದು ದಿವಸನೂ ಮನೆ ಕೂತ್ಕೊಳ್ಳಲ್ಲ, ಇನ್ಮೇಲೆ ಹೊರಟ್ರೆ ಇಡೀ ಕರ್ನಾಟಕವನ್ನೇ ಸುತ್ತಣ, ಮತ್ತು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ಅವ್ರ ಶಕ್ತಿನೂ ಇರ್ತದೆ, ಅವ್ರ ಮಾರ್ಗದರ್ಶನವೂ ಇರ್ತದೆ, ಅವರ ಮುಖಂಡತ್ವವು ಕೂಡ ಇರ್ತದೆ. ಬರುವಂಥ ದಿನಗಳಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ, ದಯವಿಟ್ಟು ಈ ವಿಚಾರದಲ್ಲಿ ಈ ಗೊಂದಲಕ್ಕೆ ತೆರೆ ಎಳಿಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ.